ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಸ್ನೇಹಿತರೆ, ಹಾಸನ ಜಿಲ್ಲೆಯಲ್ಲಿ ಹೊಯ್ಸಳರ ಕಾಲದ ನೂರಾರು ದೇವಸ್ಥಾನಗಳು ನಿರ್ಮಾಣ ಆಗಿರೋದನ್ನು ನಾವು ನೋಡಬಹುದು. ಬೇಲೂರು, ಹಳೇಬೀಡು ಈ ರೀತಿಯಾಗಿ ನೂರಾರು ದೇವಸ್ಥಾನಗಳು ಈ ಒಂದು ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಆದರೆ ಹಾಸನ ನಗರದ ಒಳಗಡೆ ಕೂಡ ಕೆಲವು ಹೊಯ್ಸಳ ದೇವಸ್ಥಾನಗಳಿದೆ ಅಂದರೆ ನಿಮಗೆ ನಂಬೋಕೆ ಕಷ್ಟ ಅಂತ ಅನ್ನಿಸ್ಬೋದು. ಯಾಕಂದರೆ ಹಾಸನ ನೂರಾರು ವರ್ಷಗಳಿಂದ ಒಂದು ಪ್ರಸಿದ್ಧ ಪಟ್ಟಣ ಆಗಿತ್ತು. ಸೊ ಇಲ್ಲೂ ಕೂಡ ಕೆಲವು ಹೊಯ್ಸಳ ದೇವಸ್ಥಾನಗಳು ನಿರ್ಮಾಣ ಆಗಿದ್ವು. ಆದರೆ ಅತಿಯಾದ ನಗರೀಕರಣದಿಂದಾಗಿ ಕೆಲವಷ್ಟು ನಾಶವಾದರೂ ಕೂಡ ಇನ್ನೂ ಕೆಲವು ಮಿಕ್ಕೊಂಡಿದ್ದಾವೆ. ಸೊ ಅದರಲ್ಲಿ ಹಾಸನ ಪಟ್ಟಣದಲ್ಲಿರುವಂತಹ ಕೊಳಲು ವೇಣುಗೋಪಾಲ ಸ್ವಾಮಿ, ಗಂಗಾಧರೇಶ್ವರ, ವಿರೂಪಾಕ್ಷೇಶ್ವರ, ಒಂದು ಜೈನ ಬಸದಿ ಮತ್ತು ಇನ್ನೊಂದು ಎರಡು ಮೂರು ದೇವಸ್ಥಾನಗಳು ನಮಗೆ ಅಲ್ಲಲ್ಲಿ ಸಿಗುತ್ತೆ. ಆದರೆ ಈ ಅತಿಯಾಗಿ ನಗರ ಬೆಳ್ಕೊಂಡಿರೋದ್ರಿಂದ ಈ ಪ್ರಾಚೀನ ದೇವಸ್ಥಾನಗಳು ನಮಗೆ ಹೆಚ್ಚಾಗಿ ಪ್ರಚಾರದಲ್ಲಿಲ್ಲ. ಅಂಥ ಒಂದು ದೇವಸ್ಥಾನಕ್ಕೆ ನಾನಿವತ್ತು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಅದು ಹಾಸನದ ದೇವಿಕೆರೆಯ ಕೊಳಲು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇಲ್ಲಿನ ವಿಗ್ರಹ ಎಷ್ಟು ಸುಂದರವಾಗಿದೆ ಅಂದರೆ ಅಷ್ಟು ಸುಂದರವಾಗಿದೆ. ನೀವು ಹಾಸನಕ್ಕೆ ಭೇಟಿ ಕೊಟ್ಟರೆ ಖಂಡಿತ ಈ ಒಂದು ದೇವಸ್ಥಾನಕ್ಕೆ ಮರೀದೇ ಭೇಟಿ ಕೊಡಿ. ಬನ್ನಿ, ದೇವಸ್ಥಾನ ಹೇಗಿದೆ ನೋಡೋಣ. ನೋಡಿ, ಅದು ಹೊರಗಡೆ ನೋಡ್ತಾ ಇದ್ದೀರಾ, ಅದು ಮಹಾರಾಜ ಪಾರ್ಕ್ ಹಳೆ ಬಸ್ ಸ್ಟಾಪ್ ಕಡೆ ಹೋಗುವಂಥ ಒಂದು ರೋಡ್ ಅದು. ಆ ರೋಡಲ್ಲಿ ಈ ಕಡೆ ಒಂದು ಸರ್ಕಲ್ ಇದೆ, ಇದು ದೇವಿಕೆರೆ ಕಲ್ಯಾಣಿ ಪಕ್ಕದಲ್ಲಿರುವಂಥ ಒಂದು ದೇವಸ್ಥಾನ. ಸರ್ಕಲ್ ಪಕ್ಕದಲ್ಲಿರುವಂಥ ಒಂದು ದೇವಸ್ಥಾನ. ನೋಡಿ, ಇದು ಕೊಳಲು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನೋಡಿ, ಇದು ಮುಂಭಾಗಕ್ಕೆ ನಮಗೆ ವಿಜಯನಗರೋತ್ತರ ಅಥವಾ ಮೈಸೂರು ಅರಸರ ಕಾಲಕ್ಕೆ ನಿರ್ಮಾಣ ಆಗಿರುವಂತಹ ಮುಖಮಂಟಪ ಇದೆ. ಆದರೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ಹೊಯ್ಸಳರ ಕಾಲದ ಎರಡು ಆನೆಯ ಶಿಲ್ಪಗಳನ್ನು ಇಲ್ಲಿ ಪ್ರವೇಶ ದ್ವಾರದಲ್ಲಿ ಇಟ್ಟಿರೋದನ್ನು ನೀವು ನೋಡಬಹುದು. ನೋಡಿ, ಈ ಆನೆಗಳ ಶಿಲ್ಪಗಳು ಎಷ್ಟು ದೊಡ್ಡದಾಗಿದೆ ಅಂದರೆ ಮೂಲಕ್ಕೆ ಈ ಒಂದು ದೇವಸ್ಥಾನ ತುಂಬ ಬೃಹತ್ ಆಗಿರಬೇಕು. ಅಷ್ಟು ದೊಡ್ಡದಾಗಿರುವಂಥ ದೇವಸ್ಥಾನ ನಮಗೆ ಇವತ್ತು ಕಾಣಸಿಗೋದಿಲ್ಲ. ಆದರೂ ಒಂದು ಮೂರ್ತಿ ಇಲ್ಲಿ ಪೂಜೆಗೊಳ್ತಾ ಇದೆ, ನಮ್ಮ ಅದೃಷ್ಟ ಅಂತಲೇ ಹೇಳಬಹುದು. ಸೊ ಮೊದಲಿಗೆ ಆನೆಗಳನ್ನು ನೋಡ್ಬಿಡೋಣ. ಎಷ್ಟು ಸುಂದರವಾಗಿ ಬಳಪದ ಕಲ್ಲಿನಲ್ಲಿ ಅಲಂಕಾರ ಮಾಡಿದ್ದಾರೆ ನೋಡಿದ್ರೆ, ಬರೀ ಮೈಮೇಲಿನ ಆಭರಣಗಳು, ಆ ವಸ್ತ್ರಗಳು, ಆ ಘಂಟಾಸರ, ಕಾಲಿಗೆ ಹಾಕಿರುವಂತಹ ಕಡಗ, ತಲೆ ಮೇಲೆ ಇರುವಂತಹ ಒಂದು ಅಣೆಪಟ್ಟಿ, ಇದೆಲ್ಲ ತುಂಬ ಸುಂದರವಾಗಿ ಈ ಒಂದು ಆನೆಗೆ ಅಲಂಕಾರವನ್ನು ಮಾಡಿದ್ದಾರೆ. ಈ ಭಾಗದಲ್ಲಿರುವಂತಹ ಆನೆ ಕೂಡ ಅಷ್ಟೇ ಸುಂದರವಾಗಿರುವಂಥದ್ದು ನೋಡಿ, ಇಲ್ಲೂ ಕೂಡ ಇದೆ. ಸೊ ಪ್ರವೇಶ ದ್ವಾರದಲ್ಲಿ ಎರಡು ಆನೆಗಳನ್ನು ಇಟ್ಟಿದ್ದಾರೆ. ಸೊ ಇದು ಮೇಲ್ಗಡೆ ಹತ್ತಿ ಹೋಗುವಂಥ ಮೆಟ್ಲು. ಇಲ್ಲಿ ನಮಗೆ ಮುಖ್ಯ ಗರ್ಭಗುಡಿ ಕಾಣಿಸ್ತಾ ಇದೆ. ನೋಡಿ, ಇದೆ ಹಾಸನ ಪಟ್ಟಣದ ಶ್ರೀ ಕೊಳಲು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಹೊಯ್ಸಳರ ಕಾಲದ ಮೂರ್ತಿ. ಸ್ನೇಹಿತರೆ, ಹೊಯ್ಸಳರ ಕಾಲದಲ್ಲಿ ವಿಶೇಷವಾಗಿ ವೈಷ್ಣವ ದೇವಸ್ಥಾನಗಳಲ್ಲಿ ನಾವು ವೇಣುಗೋಪಾಲನ ಮೂರ್ತಿಯನ್ನು ನೋಡಬಹುದು. ವಿಶೇಷವಾಗಿ ಅದರಲ್ಲೂ ತ್ರಿಕೂಟ ದೇವಸ್ಥಾನಗಳಲ್ಲಿ ವೇಣುಗೋಪಾಲ ಒಂದು ಗರ್ಭಗುಡಿಯಲ್ಲಿ ವೇಣುಗೋಪಾಲನನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗ್ತಿತ್ತು. ಸೊ ಅದೇ ರೀತಿ ಇಲ್ಲಿನ ಒಂದು ವಿಗ್ರಹ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ನೀವು ನೋಡ್ತಾ ಇದ್ದೀರಾ, ತ್ರಿಭಂಗಿಯಲ್ಲಿ ನಿಂತಿರುವಂತಹ ವೇಣುಗೋಪಾಲ ಕೈಯಲ್ಲಿ ಕೊಳಲನ್ನು ನುಡಿಸುತ್ತಾ ತಮಾಲ ವೃಕ್ಷದ ಕೆಳಗೆ ನಿಂತಿರುವಂಥದ್ದು. ಹಾಗೆ ವೇಣುಗೋಪಾಲನ ಪ್ರಭಾವಳಿ ಏನಿದೆ ಎರಡೂ ಕಡೆ, ಅದರಲ್ಲಿ ವೇಣುಗೋಪಾಲ ಕೊಳಲನ್ನು ನುಡಿಸ್ತಾ ಇದ್ದರೆ ಅದಕ್ಕೆ ಮಗ್ನರಾಗಿ ತಲ್ಲೀನರಾಗಿ ಆ ನಾದವನ್ನು ಕೇಳಿಸ್ಕೊಳ್ತಾ ತನ್ನನ್ನೇ ತಾವು ಮರೆತು ಹೋಗಿರುವಂತಹ ಗೋಪಬಾಲಕರು, ಗೋಪಿಕೆಯರು, ದೇವಾನುದೇವತೆಗಳು ಎಲ್ಲರನ್ನೂ ಸಹ ನಾವು ಆ ಒಂದು ಪ್ರಭಾವಳಿಯಲ್ಲಿ ನೋಡಬಹುದು. ಹಾಗೆ ಕಾಲಿನ ಬಳಿ ಶ್ರೀದೇವಿ ಮತ್ತು ಭೂದೇವಿಯರ ಶಿಲ್ಪಗಳನ್ನು ಕೂಡ ನಾವು ಗಮನಿಸಬಹುದು. ನೀವು ನೋಡ್ತಾ ಇದ್ದೀರಾ, ಸುಮಾರು ಒಂದೂವರೆ ಅಡಿ ಎತ್ತರದ ಪೀಠದ ಮೇಲೆ ತ್ರಿಭಂಗಿಯಲ್ಲಿ ನಿಂತಿರುವಂತಹ ಶ್ರೀ ವೇಣುಗೋಪಾಲ ಮೂರ್ತಿ. ನೋಡಿ, ಒಂದು ದೇವಸ್ಥಾನದಲ್ಲಿ ವೇಣುಗೋಪಾಲ ಸ್ವಾಮಿ ಅಲ್ಲದೆ ನಮಗೆ ಈ ಕಡೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಇನ್ನೊಂದು ಗರ್ಭಗುಡಿ ಇದೆ ಬಲಭಾಗದಲ್ಲಿ. ಸೊ ಇಲ್ಲೂ ಕೂಡ ನಾವು ಒಂದು ಪ್ರಾಚೀನ ಮೂರ್ತಿಯನ್ನು ನೋಡಬಹುದು. ಸೊ ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಸೊ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟವರು ಈ ಎರಡೂ ದೇವರ ದರ್ಶನವನ್ನು ಮಾಡಬಹುದು. ಸ್ನೇಹಿತರೆ, ಹಾಸನ ಪಟ್ಟಣದ ದೇವಿಕೆರೆಯ ಶ್ರೀ ವೇಣುಗೋಪಾಲ ಸ್ವಾಮಿಯ ದರ್ಶನವನ್ನು ಮಾಡಿದ್ವಿ. ಪಕ್ಕದಲ್ಲಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿದ್ವಿ. ನೋಡಿ, ಈ ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀ ಶ್ರೀಧರ ಅವರು ನಮ್ಮ ಜೊತೆ ಇದ್ದಾರೆ. ಈ ದೇವಸ್ಥಾನದ ಪೂಜೆಗಳನ್ನು ನಿತ್ಯ ಮಾಡ್ಕೊಂಬರ್ತಾ ಇರುವಂತಹ ಸ್ವಾಮಿಗಳಿವರು. ಸ್ವಾಮಿ ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಶ್ರೀಧರ್ ಅಂತ. ನಮ್ಮದು ವೈಖಾನ ಸಾಗಮ ರೀತಿ ಸುಮಾರು 1100 ವರ್ಷದಿಂದಲೂ ಪೂಜೆಗಳು ನಡೀತಾ ಇದೆ. ಇದು
ಕೊಳಲು ಗೋಪಾಲಕೃಷ್ಣ ಸ್ವಾಮಿ ಅಂತ ಪ್ರಸಿದ್ಧಿಯಾಗಿರುವಂಥದ್ದು. ಹೊಯ್ಸಳ ಕಾಲದ್ದು, ಹೊಯ್ಸಳದ ಶಿಲ್ಪಿ ಜಕಣಾಚಾರ್ಯನೇ ಕೆತ್ತಿದ್ದಾನೆ ಅಂತ ಪ್ರತೀತಿ ಇದೆ. ಯಾಕೆಂದರೆ ಪ್ರಮಾಣಬದ್ಧವಾಗಿ ಅಂಗಬದ್ಧವಾಗಿ ಅದು ಚಿತ್ರಣ ಆಗಿರೋದ್ರಿಂದ, ಕೆತ್ತನೆ ಆಗಿರೋದ್ರಿಂದ ಅವನೇ ಕೆತ್ತಿದ್ದಾನೆ ಅಂತ ಪ್ರತೀತಿ ಇದೆ. ಮತ್ತು ಇದರಲ್ಲಿ ವಿಶೇಷ ಏನಪ್ಪ ಅಂದರೆ, ಕೊಳಲು ಗೋಪಾಲ ಕೃಷ್ಣ ಇನ್ನು ಬಾಲಗೋಪಾಲ ಅವನು ರಾಜ ಆಗಿರೋದಿಲ್ಲ. ಬೃಂದಾವನದಲ್ಲಿ ಅವನ ಮಿತ್ರರ ಜೊತೆ ಮಕರಂದ ಸುಧಾಮ ಅವರ ಜೊತೆ ಎಲ್ಲ ದನ ಕಾಯ್ತಾ ಇರೋ ಟೈಮ್ನಲ್ಲಿ ಇದು ಈಜದ್ರ ಚಿತ್ರಣ ಇರೋದು. ಅದು ಅವನಿಗೆ ನಮ್ಮ ಆ್ಯಕ್ಚುವಲಿ ಕಿರೀಟ ಇಲ್ಲ, ನೀವು ಕಿರೀಟನೂ ಗಮನಿಸ್ಬೋದು, ಅವನಿಗೆ ಕಿರೀಟ ಇಲ್ಲ. ಅವನು ದೊಡ್ಡ ಗಂಟು ಕಟ್ಕೊಂಡು ಈಗಿನ ಥರ ಕ್ಲಿಪ್ ಹಾಕ್ಕೊಂಡಿದ್ದಾನೆ ಹಿಂಗಡೆ, ಅದನ್ನು ಗಮನಿಸ್ಬೋದು. ಮತ್ತು ಸುತ್ತಲೂ ದನ ಕಾಯುವರು, ಗೊಲ್ಲರು, ಋಷಿಮುನಿಗಳು, ಗೋಪಿಕಾಸ್ತ್ರೀಯರು ಎಲ್ಲರೂ ಅವನ ಗಾನಸುದೆಯನ್ನು ಕೇಳ್ತಾ ಮಗ್ನರಾಗಿದ್ದಾರೆ. ಪರಮಾತ್ಮ ಕೂಡ ಒಳಗನ್ನು ಬಾರಿಸುತ್ತಾ ಆ ಸಂಗೀತದಲ್ಲಿ ತನ್ಮನೆ ಆಗಿರೋ ರೀತಿ ಅರ್ಧ ಕಣ್ಣು ತೆರೆಯುವಂಥ ಭಾವನೆ ಬರುತ್ತೆ ಅಲ್ಲಿ ನೋಡಿಬೇಕಿದ್ರೆ. ಗಮನಿಸಿದ್ರೆ ಪರಮಾತ್ಮನ ಅರ್ಧ ಕಣ್ಣು ಮಾತ್ರ ತೆಗೆದಿದೆ. ಇದು ಕೊಳಲು ಗೋಪಾಲಕೃಷ್ಣ ಸ್ವಾಮಿ ದೇವರು ಮಂದಾರ ವೃಕ್ಷದ ತಳಗಡೆ ನಾಟ್ಯಭಂಗಿಯಲ್ಲಿ ನಿಂತಿದ್ದಾರೆ. ಎಲ್ಲರಿಗೂ ಹಾಸನದ ಮತ್ತು ನಮ್ಮ ಕರ್ನಾಟಕದ ಭಾರತ ದೇಶದ ಪ್ರತಿಯೊಬ್ಬರೂ ಬಂದು ಇದನ್ನು ವೀಕ್ಷಿಸಿ ಶ್ರೀಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಅಂತ ಪ್ರಾರ್ಥಿಸ್ಬೋದು. ಧನ್ಯವಾದಗಳು ಸ್ವಾಮೀಜಿ. ಅಂದರೆ ನೋಡಿ, ಹಾಸನಕ್ಕೆ ತುಂಬ ಜನ ಬರ್ತಾರೆ, ಸುತ್ತಮುತ್ತ ಇರುವಂತಹ ಬೇಲೂರು ಹಳೆಬಿಡಿಗೆ ಹೋಗ್ತಾರೆ. ಆದರೆ ಹಾಸನ ಪಟ್ಟಣದಲ್ಲೇ ಇರುವಂತಹ ಒಂದು ಹೊಯ್ಸಳ ದೇವಸ್ಥಾನ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸೊ ಈ ವಿಡಿಯೋನ ಯಾರೇ ನೋಡ್ತಾ ಇರಲಿ, ದಯವಿಟ್ಟು ನೀವು ಹಾಸನಕ್ಕೆ ಏನಾದರೂ ಬಂದರೆ ಅಥವಾ ಹಾಸನದವರೇ ಆಗಿ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳಿದ್ರೆ, ದೇವಿಕೆರೆ ಪಕ್ಕದಲ್ಲಿರುವಂತಹ ಕೊಳಲು ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಇಲ್ಲಿರುವಂತಹ ಅದ್ಭುತ ಸುಂದರ ಭವ್ಯವಾದ ವೇಣುಗೋಪಾಲನ ಮೂರ್ತಿಯನ್ನು ಕಣ್ತುಂಬಿಸಿಕೊಳ್ಳಿ, ಜೀವನ ಪಾವನ ಆಗುತ್ತೆ. ಹಾಗೆ ಇಲ್ಲಿ ಇದೇ ದೇವಸ್ಥಾನದ ಪಕ್ಕದಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಅಂತಿದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಸ್ವಾಮಿ, ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ. ಪೂಜೆಗಳು ಗೋಕುಲಾಷ್ಟಮಿ ಟೈಮ್ನಲ್ಲಿ ಮಾಡ್ತೀವಿ, ಅವಾಗ ಕೃಷ್ಣನ ತೊಟ್ಟಲಿಗೆ ಹಾಕ್ತೀವಿ. ಮತ್ತು ಧನುರ್ಮಾಸದಲ್ಲಿ ಪ್ರತಿ ಒಂದು ತಿಂಗಳು ಪೂರ್ತ ಬೆಳಗಿನ ಜಾವ ಪೂಜೆ ನಡೆಯುತ್ತದೆ. ಮತ್ತು ವೈಕುಂಠ ಏಕಾದಶಿ ದಿವಸ ಸಂಪೂರ್ಣ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡಿ ಸುಮಾರು ಜನ ಬರ್ತಾರೆ, ದರ್ಶನ ಪಡಿತಾರೆ. ಶಿವರಾತ್ರಿ ದಿವಸನೂ ಅಲಂಕಾರ ಮಾಡಿರ್ತೀವಿ, ಮುತ್ತಿನ ಅಲಂಕಾರ ಮಾಡಿರ್ತೀವಿ. ಬಂದು ಎಲ್ಲರೂ ದರ್ಶನ ಪಡೆಯಬೇಕಾಗಿ ಶ್ರೀಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಗೆಳೆಯರೇ, ನೋಡಿದ್ರಲ್ಲ ಹಾಸನ ಪಟ್ಟಣದ ದೇವಿಕೆರೆಯ ಶ್ರೀ ಕೊಳಲು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನೋಡಿ, ಇದೇ ದೇವಸ್ಥಾನದ ಪಕ್ಕದಲ್ಲಿ ಒಂದು ಅರಳಿ ಮರದ ಕಟ್ಟೆ ಇದೆ, ಅದರ ಪಕ್ಕದಲ್ಲಿ ಒಂದು ಶೈವ ದೇವಸ್ಥಾನ ಇದೆ. ಅದನ್ನು ಅದು ಕೂಡ ಹೊಯ್ಸಳರ ಕಾಲದ್ದು, ಬಟ್ ಹೊರಭಾಗದಿಂದ ನಮಗೆ ಅದು ಹೊಯ್ಸಳ ಅಂತ ಅನಿಸೋದಿಲ್ಲ. ಬಟ್ ಒಳಗಡೆ ಇರುವಂತಹ ಶಿವಲಿಂಗ ಮತ್ತು ಅದರ ಮುಂದೆ ಇರುವಂತಹ ನಂದಿ, ಎರಡು ಆನೆ ಮೂರ್ತಿಗಳು ನಮಗೆ ಹೊಯ್ಸಳರ ಕಾಲದ್ದು ಆಗಿದೆ. ಬನ್ನಿ, ಇಲ್ಲಿ ದೇವಿಕೆರೆ ಕಲ್ಯಾಣಿ ಹೇಗಿದೆ ನೋಡೋಣ ಮೊದಲು. ನೋಡಿ, ಅರಳಿ ಮರ ಇಲ್ಲಿ ತುಂಬ ಪ್ರಶಸ್ತವಾದ ಜಾಗದಲ್ಲಿದೆ, ಯಾಕಂದರೆ ಅದು ಒಳ್ಳೆ ಆಕ್ಸಿಜನ್ನು ಕೊಡುತ್ತೆ. ಅದರಿಂದ ಈ ಕಡೆ ತುಂಬ ಜನ ವಾಕಿಂಗ್ಗೆ ಬರ್ತಾರೆ, ಪೂಜೆಗೆ ಬರ್ತಾರೆ. ನೋಡಿ, ಇದು ದೇವಿಕೆರೆ, ತುಂಬ ಸ್ವಚ್ಛವಾಗಿ ತುಂಬ ಸುಂದರವಾಗಿ ಮೇಂಟೈನ್ ಮಾಡಿರುವಂಥ ಒಂದು ಕೊಳ ಇದು. ಇದನ್ನು ದೇವಿಕೆರೆ ಅಂತಲೇ ಕರೀತಾರೆ. ಈ ಕೆರೆಯ ಮುಂಭಾಗದಲ್ಲಿರುವಂಥದ್ದು ಗಂಗಾಧರೇಶ್ವರ ಸ್ವಾಮಿ. ಅಲ್ಲಿಗೂ ಹೋಗೋಣ. ನೋಡಿ, ಇದು ಹೊರಭಾಗದಲ್ಲಿ ದೇವಸ್ಥಾನ ಈ ರೀತಿ ಇದೆ ಅಂದರೆ ಮೈಸೂರು ಅರಸರ ಕಾಲದಲ್ಲಿ ಯಾವಾಗಲೂ ಒಂದು ರೀತಿ ಜೀರ್ಣೋದ್ಧಾರ ಆಗಿರಬಹುದು. ಆದರೆ ಇದು ಇಲ್ಲಿನ ಲಿಂಗ ಮತ್ತು ಈ ವಿಗ್ರಹಗಳೆಲ್ಲ ಬೇರೆ ಕಡೆ ಇತ್ತು, ಅಲ್ಲಿಂದ ತಂದು ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಮುಂಭಾಗದಲ್ಲಿ ಕೂಡ ನಾವು ಆನೆಯ ಶಿಲ್ಪಗಳನ್ನು ನೋಡಬಹುದು. ನೋಡಿ, ಇದು ಕೂಡ ಹೊಯ್ಸಳರ ಕಾಲದ ಆನೆಗಳು. ನೋಡಿ, ದೇವಸ್ಥಾನದ ಒಳಗಡೆ ಇರುವಂಥ ಗಂಗಾಧರೇಶ್ವರ ಲಿಂಗ ಕೂಡ ಹೊಯ್ಸಳರ ಕಾಲದ್ದೇ, ಆದರೆ ಇನ್ನೂ ಬಾಗಿಲು ಓಪನ್ ಮಾಡಿಲ್ಲ. ನೋಡಿ, ಇಲ್ಲಿರುವಂತಹ ನಂದಿ ಮೂರ್ತಿ ಕೂಡ ಹೊಯ್ಸಳರ ಕಾಲದಲ್ಲೇ ನಿರ್ಮಾಣ ಮಾಡಿರುವಂಥದ್ದು. ಇದು ಗಂಗಾಧರ ಲಿಂಗ ಇರುವಂತಹ ಮುಖ್ಯ ಗರ್ಭಗುಡಿ. ಶಿವನ ದೇವಸ್ಥಾನಕ್ಕೆ ಬಂದು ಗಣಪತಿಯನ್ನು ದರ್ಶನ ಮಾಡಲಿಲ್ಲ ಅಂದರೆ ಹೇಗೆ? ಬನ್ನಿ, ಗಣಪತಿಯ ದರ್ಶನವನ್ನು ಕೂಡ ಇಲ್ಲಿ ಮಾಡ್ಕೊಂಡು ಹೋಗೋಣ. ಗಣಪತಿ ಮೂರ್ತಿಯ ಒಂದು ಗುಡಿ, ಇಲ್ಲೂ ಕೂಡ ಕಲ್ಲಿನಲ್ಲಿ ಗಣಪತಿಯ ಒಂದು ಶಿಲ್ಪವನ್ನು ಬಿಡಿಸಿ ಇಟ್ಟಿದ್ದಾರೆ.
ಸೊ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಒಂದು ಸುಂದರವಾದ ಪ್ರಶಾಂತವಾದ ಪರಿಸರದಲ್ಲಿ ನೆಲೆಗೊಂಡಿರುವಂತಹ ಕೊಳಲು ವೇಣುಗೋಪಾಲ ಸ್ವಾಮಿ ಮತ್ತು ಗಂಗಾಧರೇಶ್ವರ ದೇವಸ್ಥಾನಗಳು, ಹಾಸನ ಪಟ್ಟಣದ ದೇವಿಕೆರೆಯ ಈ ಎರಡು ದೇವಸ್ಥಾನಗಳನ್ನು ನೀವು ಕೂಡ ಮರೆಯದೆ ಒಮ್ಮೆ ಭೇಟಿ ಕೊಡಿ. ಗೆಳೆಯರೇ, ನೋಡಿದ್ರಲ್ಲ ಹಾಸನದ ಈ ದೇವಸ್ಥಾನಗಳನ್ನು, ಹೊಯ್ಸಳರ ಕಾಲದ ದೇವಸ್ಥಾನಗಳು. ನಗರ ಎಷ್ಟೇ ಬೆಳೆದರೂ ಕೆಲವು ದೇವಸ್ಥಾನಗಳು ತಮ್ಮ ಶಕ್ತಿಯಿಂದ ಉಳ್ಕೊಳ್ತವೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಎಷ್ಟೋ ನಗರಗಳಲ್ಲಿ ಪ್ರಾಚೀನ ದೇವಸ್ಥಾನಗಳು ನಾಶ ಆಗಿರ್ತವೆ. ಸೊ ಅಂಥ ಒಂದು ಸಮಯದಲ್ಲಿ ಹಾಸನದಲ್ಲಿ 4-5 ಹೊಯ್ಸಳ ದೇವಸ್ಥಾನಗಳು ಇನ್ನೂ ಉಳ್ಕೊಂಡಿದ್ದಾವೆ ಅಂದರೆ ತುಂಬ ಖುಷಿ ಪಡುವಂಥ ವಿಚಾರ. ನೀವು ಒಮ್ಮೆ ಮರೀದೇ ಭೇಟಿ ಕೊಡಿ. ಹಾಗೆ ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ.